ಯಾರಿಗೆ ಮುಂಗತ್ತಮ್ಮ ನಾಯ್ಡು ಅವರು ನಮ್ಮ ದಲಿತ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ, ಮತ್ತೆ ನಮ್ಮ ಒಕ್ಕಲಿಗರ ಸಮಾಜದ ಬಗ್ಗೆ ಬಹಳ ಅಸಹ್ಯಕರವಾಗಿ ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ಬಂದಿದೆ, ಸಾರಿ ಆಡಿಯೋ ಬಂದಿದೆ. ಆ ಆಡಿಯೋನ ಇಟ್ಕೊಂಡು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ತಂದಾಗ ಕ್ರಮ ತಗೋತದೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗಳನ್ನ ಜಾತಿ ಹಿಡಿದು ಮಾತಾಡುವಂತಹ ಕ್ಷುಲ್ಲಕತನಕ್ಕೆ ಯಾರೂ ಇಳಿಬಾರ್ದು. ಅದರಿಂದ ಕಾನೂನು ತನ್ನ ಕ್ರಮ ತಗೋತದೆ. ಅದ್ರ ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಿದ್ರೆ ನೋಡೋಣ, ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡ್ತೀವಿ. ಏನ್ ಷಡ್ಯಂತ್ರ ನಡೀತಿದೆ? ಅದ್ರಲ್ಲಿರೋ ವಾಯ್ಸ್ ಅವ್ರದ್ದಲ್ವಾ? ಅವ್ರದ್ದಲ್ಲ ಅಂದ್ರೆ ಅಶೋಕ್ ಅವರು ಯಾವಾಗೂ ಹಿಂಗೇನೆ ಹಿಟ್ ಅಂಡ್ ರನ್ ಕೇಸ್, ಅವರು ಯಾವ್ದನ್ನು ಸರಿಯಾಗಿ ಹೇಳಲ್ಲ. ಅವರು ಈ ತರ ಹೇಳಿ ಹಂಗಾರೆ ಕೋರ್ಟ್ ಅಲ್ಲಿ ಹೋಗಿ ಹೇಳಿ, ಹಂಗಾದ್ರೆ ಪೊಲೀಸರ ಹತ್ರ ಹೇಳಿ ಸುಳ್ಳು ಅಂತ ಹೇಳಿ. ಎಫ್ ಎಸ್ ಎಲ್ ಕಳಿಸ ಗೊತ್ತಾಗ್ತದಲ್ಲ ಯಾರ್ದೇನು ಅಂತ. ಮುನಿನೇ ಹೇಳಿಲ್ಲ, ನನ್ನ ಪ್ರಕಾರ ಮುಂದತ್ತಮ್ಮ ಅವ್ರು ಹೇಳೋರೆಲ್ಲ ಗೊತ್ತಿಲ್ಲ ನಂಗೆ. ಆದ್ರೆ ಅಶೋಕ್ ಅವ್ರು ಹೇಳೋರು, ಅಶೋಕ್ ಅವರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಕರ್ನಾಟಕ ಜನತೆಯ ಪರವಾಗಿ ಅವ್ರು ಇರ್ಬೇಕು. ವಿರೋಧ ಪಕ್ಷದ ನಾಯಕರು ಅಂದ್ರೆ ಅವರು ಜವಾಬ್ದಾರಿ, ಶಾಡೋ ಸಿಎಂ ಅದು, ಜವಾಬ್ದಾರಿಯುತವಾದ ಸ್ಟೇಟ್ಮೆಂಟ್ಸ್ ಕೊಡ್ಬೇಕು. ಇವರೇ ಕೋರ್ಟ್, ಇವರೇ ಪೊಲೀಸ್, ಇವರೇ ಜಡ್ಜ್ ಆಗ್ಬಿಟ್ರೆ ಮತ್ತೆ ಪೊಲೀಸ್ ಯಾಕೆ, ಜಡ್ಜ್ ಯಾಕೆ, ಕೋರ್ಟ್ ಯಾಕೆ? ಹಂಗಾರೆ ನಡೀಲಿ ಇನ್ವೆಸ್ಟಿಗೇಷನ್, ಆಮೇಲೆ ನೋಡೋಣ. ಯಾರಿಗೆ ಮುಂಗತ್ತಮ್ಮ ನಾಯ್ಡು ಅವರು ನಮ್ಮ ದಲಿತ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ, ಮತ್ತೆ ನಮ್ಮ ಒಕ್ಕಲಿಗರ ಸಮಾಜದ ಬಗ್ಗೆ ಬಹಳ ಅಸಹ್ಯಕರವಾಗಿ ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ಬಂದಿದೆ, ಸಾರಿ ಆಡಿಯೋ ಬಂದಿದೆ. ಆ ಆಡಿಯೋನ ಇಟ್ಕೊಂಡು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ತಂದಾಗ ಕ್ರಮ ತಗೋತದೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗಳನ್ನ ಜಾತಿ ಹಿಡಿದು ಮಾತಾಡುವಂತಹ ಕ್ಷುಲ್ಲಕತನಕ್ಕೆ ಯಾರೂ ಇಳಿಬಾರ್ದು. ಅದರಿಂದ ಕಾನೂನು ತನ್ನ ಕ್ರಮ ತಗೋತದೆ. ಅದ್ರ ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಿದ್ರೆ ನೋಡೋಣ, ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡ್ತದೆ. ಏನ್ ಷಡ್ಯಂತ್ರ ನಡೀತಿದೆ? ಅದ್ರಲ್ಲಿರೋ ವಾಯ್ಸ್ ಅವ್ರದ್ದಲ್ವಾ? ಅವ್ರದ್ದಲ್ಲ ಅಂದ್ರೆ ಅಶೋಕ್ ಅವರು ಯಾವಾಗೂ ಹಿಂಗೇನೆ ಹಿಟ್ ಅಂಡ್ ರನ್ ಕೇಸ್, ಅವರು ಯಾವ್ದನ್ನು ಸರಿಯಾಗಿ ಹೇಳಲ್ಲ. ಅವರು ಈ ತರ ಹೇಳಿ ಹಂಗಾರೆ ಕೋರ್ಟ್ ಅಲ್ಲಿ ಹೋಗಿ ಹೇಳಿ, ಹಂಗಾದ್ರೆ ಪೊಲೀಸರ ಹತ್ರ ಹೇಳಿ ಸುಳ್ಳು ಅಂತ ಹೇಳಿ. ಎಫ್ ಎಸ್ ಎಲ್ ಕಳಿಸ ಗೊತ್ತಾಗ್ತದಲ್ಲ ಯಾರ್ದೇನು ಅಂತ. ಮುನಿನೇ ಹೇಳಿಲ್ಲ, ನನ್ನ ಪ್ರಕಾರ ಮುಂದತ್ತಮ್ಮ ಅವ್ರು ಹೇಳೋರೆಲ್ಲ ಗೊತ್ತಿಲ್ಲ ನಂಗೆ. ಆದ್ರೆ ಅಶೋಕ್ ಅವ್ರು ಹೇಳೋರು, ಅಶೋಕ್ ಅವರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಕರ್ನಾಟಕ ಜನತೆಯ ಪರವಾಗಿ ಅವ್ರು ಇರ್ಬೇಕು. ವಿರೋಧ ಪಕ್ಷದ ನಾಯಕರು ಅಂದ್ರೆ ಅವರು ಜವಾಬ್ದಾರಿ, ಶಾಡೋ ಸಿಎಂ ಅದು, ಜವಾಬ್ದಾರಿಯುತವಾದ ಸ್ಟೇಟ್ಮೆಂಟ್ಸ್ ಕೊಡ್ಬೇಕು. ಇವರೇ ಕೋರ್ಟ್, ಇವರೇ ಪೊಲೀಸ್, ಇವರೇ ಜಡ್ಜ್ ಆಗ್ಬಿಟ್ರೆ ಮತ್ತೆ ಪೊಲೀಸ್ ಯಾಕೆ, ಜಡ್ಜ್ ಯಾಕೆ, ಕೋರ್ಟ್ ಯಾಕೆ? ಹಂಗಾರೆ ನಡೀಲಿ ಇನ್ವೆಸ್ಟಿಗೇಷನ್, ಆಮೇಲೆ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.